ಮಾತುಕತೆ ನಡೆಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಕಿರಣ್. ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ, ಕ್ಷೀಣಿಸುತ್ತಲೇ ಇದೆ ಪೇಜಾವರ ಶ್ರೀಗಳ ಆರೋಗ್ಯ. ವಿಶ್ವೇಶ ತೀರ್ಥರ ಆರೋಗ್ಯ ಚೇತರಿಕೆಗೆ ಭಕ್ತ ಕೋಟಿಯ ಪ್ರಾರ್ಥನೆ. ಆಸ್ಪತ್ರೆಗೆ ಗಣ್ಯಾತಿ ಗಣ್ಯರ ಭೇಟಿ. ಪೇಜಾವರ ಶ್ರೀಗಳ ಆರೋಗ್ಯ ಗಂಭೀರವಾಗಿದೆ. ಐಸಿಯುನ ವೆಂಟಿಲೇಟರ್ನಲ್ಲಿಯೇ ಶ್ರೀಗಳಿಗೆ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ಕೆಎಂಸಿ ಆಸ್ಪತ್ರೆಯಲ್ಲಿ ಮುಂದುವರೆದಿದೆ ಚಿಕಿತ್ಸೆ. ವಿಶ್ವೇಶ ತೀರ್ಥ ಶ್ರೀಗಳಿಗೆ ಅವರು ಬೇಗ ಗುಣಮುಖರಾಗಲಿ ಅಂತ ಅವರ ಭಕ್ತರು ಪೂಜೆ ಪ್ರಾರ್ಥನೆಯನ್ನ ಮಾಡ್ತಾನೆ ಇದ್ದಾರೆ. ಆಸ್ಪತ್ರೆಗೆ ಭೇಟಿ ನೀಡಿದ್ರು ಸಂಸದ ತೇಜಸ್ವಿ ಸೂರ್ಯ ಅವರು. ಇಂದಿನಿಂದ ಗಣ್ಯರ ಭೇಟಿಗೆ ಅವಕಾಶವನ್ನ ನಿರ್ಬಂಧ ಹೇರಲಾಗ್ತಾ ಇರುವಂತದ್ದು, ಯಾಕಂದ್ರೆ ಡಿಸ್ಟರ್ಬ್ ಆಗುತ್ತೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇರುವಂತಹ ಸಂದರ್ಭದಲ್ಲಿ. ಇನ್ನೊಂದ್ ಕಡೆ ಕೆಲವೊಂದು ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ಯಾರಿಗೂ ಕೂಡ ಒಳಗಡೆ ಬಿಡೋದಿಲ್ಲ, ಯಾಕಂದ್ರೆ ಯಾವ್ದಾದ್ರು ಒಂದು ಈ ಸಿದ್ಧಗಂಗಾ ಶ್ರೀಗಳು ಅಡ್ಮಿಟ್ ಆದಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ಮಾಡಲಾಗಿತ್ತು. ಈಗಲೂ ಕೂಡ ವಿಶ್ವೇಶ ತೀರ್ಥ ಶ್ರೀಗಳು ಅಡ್ಮಿಟ್ ಆಗಿರುವಂತಹ ಸಂದರ್ಭದಲ್ಲಿ ಗಣ್ಯಾತಿ ಗಣ್ಯರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾನೆ ಇರುವಂತಹ ಹಿನ್ನೆಲೆಯಲ್ಲಿ ನಿರ್ಬಂಧವನ್ನ ಹೇರಲಾಗ್ತಾ ಇದೆ. ಇವತ್ತಿನಿಂದ ಗಣ್ಯರ ಭೇಟಿಯಿಂದ ಚಿಕಿತ್ಸೆಗೆ ಅಡ್ಡಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಿರ್ಬಂಧವನ್ನ ಹೇರಲಾಗಿರುವಂತದ್ದು. ಶ್ರೀಗಳ ಆರೋಗ್ಯದ ಮಾಹಿತಿಯನ್ನ ಪಡೆದಿದ್ದಾರೆ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳಾಗಿರುವಂತಹ ಯಡಿಯೂರಪ್ಪನವರು ಉಡುಪಿಗೆ ತೆರಳುವಂತ ಮುನ್ನ ಮಾಹಿತಿಯನ್ನ ಪಡೆದಿದ್ದಾರೆ. ಸಿಎಂ ಇಂದು ಆಸ್ಪತ್ರೆಗೆ ಭೇಟಿಯನ್ನ ನೀಡಲಿದ್ದಾರೆ ಮುಖ್ಯಮಂತ್ರಿಗಳಾಗಿರುವಂತಹ BSY. ಯಾಕೆಂದ್ರೆ ಮೊನ್ನೆಯಷ್ಟೇ ಕೂಡ ಅವರು ಭೇಟಿಯನ್ನ ನೀಡಿದ್ರು, ಆರೋಗ್ಯವನ್ನ ವಿಚಾರಿಸಿದ್ರು, ICUನಲ್ಲಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಅಂತ ಕೂಡ ಹೇಳಿದ್ರು. BSY ಇವತ್ತು ಕೂಡ ಭೇಟಿಯನ್ನ ನೀಡಲಿದ್ದಾರೆ. ಪೇಜಾವರ ಸ್ವಾಮಿಗಳಿಗೂ ನಮಗೂ 46 ವರ್ಷಗಳ ನಿಕಟ ಸಂಬಂಧ ಇದೆ. ನಾವು ಸ್ವಾಮಿಗಳ ದಿನದಿಂದಲೂ ಕೂಡ ಅವರ ಜೊತೆಗೆ ವಿಶೇಷವಾದ ಸಂಬಂಧ ಇದೆ. ಅವರು ಆಯಾಸಗೊಂಡದ್ದನ್ನು ನಾವು ನೋಡಲಿಲ್ಲ, ಅಥವಾ ನಿರಾಸೆಯಾದದ್ದನ್ನು ಅಥವಾ ಎಂದೂ ಕೂಡ ಔದಾಸೀನ್ಯ ಇದನ್ನು ಯಾವುದನ್ನು ನಾವು ನೋಡಲಿಲ್ಲ. ಅಂತಹ ಒಂದು ವ್ಯಕ್ತಿತ್ವ ಬಹಳ ಅಪರೂಪವಾದದ್ದು. ಯಾವಾಗಲೂ ಚೈತನ್ಯಪೂರ್ಣರಾಗಿದ್ದರು ಮತ್ತು ಎಂದೂ ಕೂಡ ಎದೆಗುಂದರಲಿಲ್ಲ. ಪ್ರತಿಯೊಂದನ್ನು ಕೂಡ ಒಂದು ಸವಾಲಾಗಿ ತಗೊಂಡು ಅವರು ಸಮಸ್ಯೆಗಳನ್ನು ಪರಿಹಾರ ಮಾಡುವುದು, ಶ್ರೀ ವಾದರಾಜರ ಹಾಗೆ, ಅಭಿನವ ವಾದರಾಜರ ಹಾಗೆ ಅವರು ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಪರಿಣತಿಯನ್ನು ಸಾಧಿಸಿ ಸಮಾಜಕ್ಕೆ ಸ್ಫೂರ್ತಿಯನ್ನು ಉತ್ಸಾಹವನ್ನು ತುಂಬಿದ್ದಾರೆ. ಹಾಗಾಗಿ ಅವರು ಬಹಳ ಕಾಲ ಬದುಕಬೇಕು. ಪೇಜಾವರ ಶ್ರೀಗಳ ದರ್ಶನವನ್ನು ಇಲ್ಲಿ ಪಡೆದಿದ್ದೀವಿ. ಸ್ವಾಮೀಜಿಗಳು ಈಗ ಟ್ರೀಟ್ಮೆಂಟ್ನಲ್ಲಿದ್ದಾರೆ. ಅವರನ್ನ ಈ ರೀತಿ ನಾವು ಯಾರೂ ಕೂಡ ನೋಡೇ ಇಲ್ಲ, ಅಂದರೆ ಅವರು ಮಲಗಿರೋದನ್ನ. ಯಾಕೆ ಅಂತಂದರೆ ಅವರು ಯಾವಾಗಲೂ ಒಂದು ಮಗು ರೀತಿ ಓಡ್ತಾನೆ ಇರುವಂತಹ, ಅಷ್ಟು ಆ ವಯಸ್ಸಿನಲ್ಲೂ ಚೈತನ್ಯದಲ್ಲಿದ್ದಂಥ ಒಂದು ಶಕ್ತಿಯವರು. ಅವರು ಆದಷ್ಟು ಬೇಗ ಗುಣಮುಖರಾಗಲಿ, ಮತ್ತಷ್ಟು ಧರ್ಮದ ಕೆಲಸ, ಸಮಾಜದಲ್ಲಿ ಅವರ ಆಶೀರ್ವಾದ ಮತ್ತು ಅವರ ಮಾರ್ಗದರ್ಶನ ಮತ್ತಷ್ಟು ತೀವ್ರವಾಗಿ ಸಮಾಜದಲ್ಲಿ ನಡೀಲಿ ಎನ್ನುವಂಥ ಸಂದರ್ಭ ಈ ಅನ್ನುವಂಥ ಪ್ರಾರ್ಥನೆಯನ್ನು ಇವತ್ತು ಕರ್ನಾಟಕದ ಅವರ ಕೋಟ್ಯಾಂತರ ಭಕ್ತರ ಜೊತೆಗೆ ನಾವು ಕೂಡ ಇವತ್ತು ಮಾಡ್ತಾ ಇದ್ದೇವೆ. ಶ್ರೀಗಳು ಆದಷ್ಟು ಬೇಗ ಗುಣಮುಖರಾಗ್ತಾರೆ ಅನ್ನುವಂಥ ನಂಬಿಕೆ ಕೂಡ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ನೀಡ್ತಾರೆ KMC ಆಸ್ಪತ್ರೆಯ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಪರೀಕ್ಷಿತ್, ಶ್ರೀಗಳ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ? ಹೆಲ್ತ್ ಬುಲೆಟಿನ್ ಯಾವಾಗ ರಿಲೀಸ್ ಆಗುತ್ತೆ? ಪೃಥ್ವಿರಾಜ್, ಏನು ನಿನ್ನೆ ರಾತ್ರಿ ಏನು MRI ಮಾಡಲಾಗಿತ್ತು, ಆ MRI ವರದಿ ಏನಿನ್ನು ಬಂದಿಲ್ಲ. ಇನ್ನೂ 11 ಆಗ್ಬೋದು. ಆ ಸಮಯದಲ್ಲಿ ಈ ಒಂದು MRI ಹೆಲ್ತ್ ರಿಪೋರ್ಟು ಬರುವಂತ ನಿರೀಕ್ಷೆ ಇದೆ. ಯಾವ ಸಮಯ ಅಂತೂ ವೈದ್ಯರು ಇನ್ನು ಕನ್ಫರ್ಮ್ ಆಗಿ ಹೇಳಿಲ್ಲ. ಆದ್ರೆ ಆ ವರದಿಯಲ್ಲಿ ಏನಿದೆ ಅನ್ನುವಂಥದ್ದು ಎಲ್ಲರ ಏನಿದೆ ಅನ್ನುವಂಥದ್ದು ಎಲ್ಲರ ಚಿತ್ತ ಆ ಕಡೆ ನೆಟ್ಟಿದೆ. ಪ್ರಮುಖವಾಗಿ ಈಗ KMC ಆಸ್ಪತ್ರೆ ಎದುರಿದ್ದೇವೆ. ಈ KMC ಆಸ್ಪತ್ರೆಗೆ ಈಗಾಗಲೇ ಸ್ವಾಮೀಜಿಗಳಿರ್ಬೋದು, ವಿವಿಧ ಗಣ್ಯರು ಕೂಡ ಬರ್ತಾ ಇದ್ದಾರೆ ಬೆಳಗಿನಿಂದ. ಆದ್ರೆ ಯಾರಿಗೂ ಕೂಡ ಇಲ್ಲಿ ಒಳಗೆ ಶ್ರೀಗಳ ಭೇಟಿಗೆ ಅವಕಾಶ ಇಲ್ಲ. ಎಲ್ಲರಿಗೂ ನಿರ್ಬಂಧ ಹೇರಲಾಗಿದೆ. VIPಗಳಿರಲಿ, ಯಾವುದೇ ಸ್ವಾಮೀಜಿಗಳಿರಲಿ, ಯಾರು ಕೂಡ ಭೇಟಿ ಕೊಡಲು ಅವಕಾಶ ಕೊಡಲ್ಲ ಅಂತೇಳಿ ವೈದ್ಯರು ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಯಾಕಂದ್ರೆ ಕಳೆದ 8 ದಿನಗಳಿಂದ ಹಲವು ಗಣ್ಯರು ಮೇಲಿಂದ ಮೇಲೆ ಬರ್ತಾ ಇದ್ರು, ಚಿಕಿತ್ಸೆಗೆ ತುಂಬಾ ಅಡ್ಡಿ ಆಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಇಂದಿನಿಂದ ಏನು ತುಂಬಾ
ಸೀರಿಯಸ್ ಆಗಿ ತೆಗೆದುಕೊಂಡಿರುವ ವೈದ್ಯರು ಯಾರನ್ನು ಭೇಟಿ ಕೊಡಲ್ಲ ಅನ್ನುವಂತ ಮಾಹಿತಿಯನ್ನ ಈಗಾಗಲೇ ರವಾನಿಸಿದ್ದಾರೆ. ಯಾವುದೇ ಮಾಧ್ಯಮಗಳು ಕೂಡ ಯಾವ ವಿಐಪಿಗಳು ಬಂದರೂ ತೋರಿಸಬೇಡಿ ಅನ್ನೋ ಮನವಿ ಕೂಡ ಮಾಡಿದ್ರು. ಹಾಗಾಗಿ ಇವತ್ತಿನಿಂದ ಚಿಕಿತ್ಸೆ ಯಾವ ರೀತಿ ನಡೆಯುತ್ತೆ ಅನ್ನುವಂಥದ್ದು ವೈದ್ಯರು ಡಿಸೈಡ್ ಮಾಡ್ತಾರೆ. ಮುಖ್ಯವಾಗಿ ಇವತ್ತು MRI ವರದಿ ಏನು ಬರುತ್ತೆ, ಆಮೇಲೆ ವೈದ್ಯರು ಏನು KMC ವೈದ್ಯರು ಇರ್ಬೋದು, ಮಣಿಪಾಲ ವೈದ್ಯರು ಇರ್ಬೋದು, ಹಾಗೂ ದೆಹಲಿ ಏಮ್ಸ್ ವೈದ್ಯರು ಕೂತು ಚರ್ಚೆ ಮಾಡಿ ನಂತರ ಯಾವ ರೀತಿಯ ಚಿಕಿತ್ಸೆಯಲ್ಲಿ ಯಾವ ರೀತಿಯ ಬದಲಾವಣೆ ಮಾಡಬಹುದು ಅನ್ನೋ ಒಂದು ನಿರ್ಧಾರವನ್ನು ತಗೊಳ್ತಾರೆ. ಒಟ್ಟಾರೆ MRI ವರದಿ ಇನ್ನೇನು ಕೆಲವು ಕ್ಷಣಗಳು ಬರಬಹುದು, ಆ ವರದಿ ಮೇಲೆ ಚಿಕಿತ್ಸೆ ವಿಧಾನ ಬದಲಾಗುತ್ತೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಪರೀಕ್ಷಿತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.